ಇನ್ನು ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ನಡುವೆ ನಡೀತಾ ಇರುವ ಭ್ರಷ್ಟಾಚಾರ ಸಮರದಿಂದ ಇದೀಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧದ ಹಳೇ ಪ್ರಕರಣ ಮುನ್ನೆಲೆಗೆ ಬಂದಿದೆ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ಕಂಪನಿಯೊಂದಕ್ಕೆ ಜಮೀನು ನೀಡಿರುವ ಸಂಬಂಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಲೋಕಾಯುಕ್ತ ವಿಶೇಷ ತನಿಖಾ ದಳ ರಾಜ್ಯಪಾಲರಿಗೆ ಮನವಿ ಮಾಡಿದೆ ಆದರೆ ಇದೇ ವಿಚಾರ ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ನಡುವೆ ಸಮರಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ ಆರೋಪಕ್ಕೆ ಕುಮಾರಸ್ವಾಮಿ ತಿರುಗೇಟು ನೀಡಿತು ರಾಜ್ಯ ಸರ್ಕಾರ ಈಗ ಯಾಕೆ ನನ್ನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋಕೆ ಆತುರ ತೋರ್ತಾ ಇದೆ ಅಂತ ಪ್ರಶ್ನಿಸಿ ದ್ವೇಷ ರಾಜಕಾರಣಕ್ಕೆ ಸರ್ಕಾರ ಮುಂದಾಗಿದೆ ಅಂತ ದೂರಿದ್ದಾರೆ ನನ್ನ ವಿರುದ್ಧ ಯಾವುದೇ ಕ್ರಮ ಕೈಗೊಂಡರೂ ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ ಈ ಕೇಸ್ ಬಗ್ಗೆ ಎರಡು ಸಾವಿರದ ಏಳರಲ್ಲೇ ಆರೋಪವನ್ನು ಮಾಡಲಾಗಿತ್ತು ಆದರೆ ಒಂದೇ ಒಂದು ದಾಖಲೆ ಬಿಡುಗಡೆ ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಯಿತು ಅದನ್ನು ನಾನು ಜೋರು ಧ್ವನಿಯಲ್ಲಿ ಪ್ರಶ್ನಿಸಿದ್ರಿಂದ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಅಲ್ಲದೆ ಸಿಎಂ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ ಬಗ್ಗೆ ಮಾತನಾಡಿದ ಹೆಚ್ ಡಿ ಕುಮಾರಸ್ವಾಮಿ ಅವರು ನೀರೊಬ್ನೇ ಬುದ್ಧಿವಂತ ಅಲ್ಲ ಅಂತ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ಇದರ ಜೊತೆಗೆ ನಿನ್ನೆ ಮೀಟಿಂಗ್ನಲ್ಲಿ ಯಾವ್ಯಾವ ಮೀಟಿಂಗನ್ನು ರಾತ್ರಿ ಮಾಡಿದ್ದೀರಾ ವರದಿ ಸಿಎಂ ಮನೆಯಲ್ಲೇ ತಯಾರಾಗತ್ತೆ ಅನ್ನುವ ವಿಷಯವೂ ಕೂಡ ನನಗೆ ಗೊತ್ತಿದೆ ಅನ್ನೋದನ್ನು ಆ ವಿಚಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ ನಾನು ಯಾವಾಗ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ವಾಗ್ದಾಳಿಗಳನ್ನ ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳ ಬಗ್ಗೆ ಕಠಿಣವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಪ್ರಾರಂಭ ಮಾಡದೆ ಆ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಪಾಪ ಕಳಿಸಿದ್ದಾರೆ ಗವರ್ನರ್ಗೆ ಒಂದು ಸ್ಯಾಂಕ್ಷನ್ ಪರ್ಮಿಷನ್ ಕೊಡಿ ಅಂತ ಅಂತಿಮವಾಗಿ ನ್ಯಾಯಾಂಗ್ ತನಿಖೆ ಅಂತಕ್ಕಂಥದ್ದು ಒಂದು ಬಾರಿ ತೀರ್ಮಾನಕ್ಕೆ ಬರಬೇಕು ಅಂತ ಹೋದವು ನ್ಯಾಯಾಂಗ ತನಿಖೆಯಲ್ಲಿ ಯಾರೂ ಅರ್ಜಿ ಹಾಕ್ಲಿಲ್ಲ ನನ್ನ ಮೇಲೆ ಏನು ಅಪಾದನೆ ಮಾಡಿದ್ರು ವಿರೋಧ ಪಕ್ಷದವರು ಆಗಲಿಲ್ಲ ನನಗೆ ಬೆಂಬಲ ಕೊಟ್ಟಂಥ ನನ್ನ ಮೇಲೆ ಅಪಾದನೆ ಮಾಡ್ತಕ್ಕಂಥ ನಮ್ಮ ಬೆಂಬಲಿತ ಪಕ್ಷದ ಶಾಸಕರು ಸಹ ಏನೂ ಅರ್ಜಿ ಹಾಕಲಿಲ್ಲ ಆಗ ನಾನು ಲೋಕ ಅವತ್ತಿನ ಲೋಕಾಯುಕ್ತ ಅವರಿಗೆ ಸಂಪೂರ್ಣವಾಗಿ ಗಣಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಅಕ್ರಮಗಳ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ವು ತನಿಖೆಗೆ ಆದೇಶ ಮಾಡಿದವನು ನಾನೇ ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ ಆ ಸೈನ್ ನಲ್ಲಿ ನಾನು ಏನು ಆದೇಶ ಮಾಡಿದ್ದೆ ಅದೇ ದಿವಸ ಅವನಿಗೆ ನಿಮ್ಮ ಮೈನಿಂಗ್ ಇಲಾಖೆಯವರು ತನಿಖೆ ಮಾಡಿದ್ದೀರ ನೀವೆಲ್ಲ ಏನೇನಿದೆ ಏನೇನು ಫ್ರಾಡ್ ಆಗಿದೆ ಭಾವತಿಲ್ಲೇ ಇಪ್ಪತ್ತು ಲಕ್ಷ ಅವನ ಮಗನ ಅಕೌಂಟಿಗೆ ತಗೋತಾನೆ ಅದೆಲ್ಲ ನಾನು ಫೈಂಡ್ ಔಟ್ ಮಾಡಿ ನೀವು ಪೊಲೀಸ್ ಇಲಾಖೆಯವ್ರು ಹುಡ್ಕಿದ್ರ ಅದನ್ನ ನನ್ನ ಎದುರಿಸ್ತೀರ ನೀವು ಯಾವ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಜುಲೈನಲ್ಲಿ ಅಧಿಕಾರಕ್ಕೆ ಬಂದರು ಬಂದ ಮೊದಲನೇ ದಿನದಿಂದಲೇ ವರ್ಗಾವಣೆ ದಂಧೆಗಳೇನು ಪ್ರಾರಂಭ ಮಾಡಿದ್ರು ಅದರ ಬಗ್ಗೆ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ಮಾಡಿದಂಥದ್ದು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗುರ ಪ್ರಾರಂಭ ಆಯಿತು ಹಿಟ್ ಆ್ಯಂಡ್ ರನ್ ಅಂದರು ಪಲಾಯನವಾದ ಮಾಡ್ತಾನೆ ಕುಮಾರಸ್ವಾಮಿ ಅಂದರು ಎಲ್ಲ ರೀತಿ ಮಾಡಿದ್ದು ನೋಡಿದ್ದೇನೆ ಅನುಷ್ಠಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ